ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯು ಶನಿವಾರದಂದು ಬೆಂಗಳೂರು ನಗರದಲ್ಲಿ ಆರಂಭವಾಯಿತು. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಸವನಗುಡಿಯಲ್ಲಿರುವ ಗವಿ ಗಂಗಾಧರೀಶ್ವರ ದೇವಸ್ಥಾನದ ಬಳಿ ಮೋದಿ ಗ್ಯಾರಂಟಿ ರಥದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜನರಿಗೆ ಪರಿಚಯ ಅಥವಾ ಮಾಹಿತಿ ತಲುಪಿಸಲು ವಿಡಿಯೋ ಚಿತ್ರಣದ ಪ್ರದರ್ಶನ ನಡೆಯಿತು. ಇನ್ನು ಸ್ಥಳದಲ್ಲಿ ಅನೇಕ ಸಾರ್ವಜನಿಕರು ಸೇರಿ ಮಾಹಿತಿ ಪಡೆದರು. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ, ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿ ಸುಬ್ರಹ್ಮಣ್ಯ, ಬ್ಯಾಂಕ್ ಅಧಿಕಾರಿಗಳು ಸೇರಿದಂತೆ ಹಲವರು ಯೋಜನೆಗಳ ಬಗ್ಗೆ ವಿವರವಾದ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಹಾಗೆಯೇ ಯೋಜನೆಗಳ ಫಲಾನುಭವಿಗಳಿಂದ ಮಾಹಿತಿ ಪಡೆದರು. ಕೊನೆಯಲ್ಲಿ ವಿಕಸಿತ ಭಾರತ ಪ್ರತಿಜ್ಞಾವಿಧಿಯನ್ನು ನೆರೆದಿದ್ದವರೆಲ್ಲ ತೆಗೆದುಕೊಂಡರು. ಮುಖ್ಯಮಂತ್ರಿಗಳು ಕೋವಿಡ್ನ ಸಂದರ್ಭದಲ್ಲಿ ಈ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಅನ್ನೋದನ್ನ ಶುರು ಮಾಡಿದ್ರು. ಅದರಲ್ಲಿ ಇವತ್ತು ಸುಮಾರು ಬೆಂಗಳೂರು ದಕ್ಷಿಣದಲ್ಲಿ ಎಷ್ಟು ನಂಬರ್ಸ್ ಇದೆ ಸರ್? ಎಷ್ಟಿದೆ ಇವಾಗ ಆಗಿರೋದು? ಬೆಂಗಳೂರು ನಗರದಲ್ಲಿ 140,000 ಬೀದಿ ಬದಿ ವ್ಯಾಪಾರಿಗಳಿಗೆ ಇದರಲ್ಲಿ ಇವತ್ತು ಪ್ರಧಾನಮಂತ್ರಿಗಳಿಂದ ನೇರವಾಗಿ ಇವತ್ತು ಉಪಯೋಗಿಸ್ತಾರೆ. ಅದರಲ್ಲಿ ಅಕ್ಕ ಮಾತನಾಡ್ತಾ ಹೇಳೋದು, ಫಸ್ಟ್ 10,000 ಸಿಕ್ತು, 10,000 ನಾವು ತೀರಿಸಿದ್ವಿ, 20,000 ಸಿಕ್ತು, 20,000 ತೀರಿಸಿದ್ವಿ, ನಮಗೆ 50,000 ಸಿಕ್ತು, ಈಗ 50,000 ತೀರಿಸಿದ್ರೆ 10,00,000 ಮುದ್ರಾ ಯೋಜನೆ ಲೋನ್ ಸಿಗುತ್ತೆ. ಇದು PM ಸ್ವನಿಧಿಯಲ್ಲಿ ಆಗಿರುವಂತ ಒಂದು ಉಪಯೋಗ. ಇದು ಎಷ್ಟೋ ಸತಿ ನಮಗೆ ಈ ಯೋಜನೆ ಆಗಿರುತ್ತೆ, ಇದರಿಂದ ಒಂದು ಉಪಯೋಗ ಆಗಿದೆ ಜನಕ್ಕೆ ಅಂತ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಮಾಹಿತಿನೇ ಗೊತ್ತಿರಲ್ಲ. ಇದು ಮಾಹಿತಿ ಎರಡು ಕಾರಣಕ್ಕೋಸ್ಕರ ನಮಗೆ ಗೊತ್ತಾಗ್ತದೆ. ಒಂದು ಯಾಕೆ ಗೊತ್ತಾಗ್ಬೇಕು ಅಂದ್ರೆ ಅದರಿಂದ ನಮಗೆ ನೇರವಾಗಿ ಉಪಯೋಗ ಆಗತ್ತೆ ಅನ್ನೋದಾದ್ರೆ ನಮಗೆ ಗೊತ್ತಿರಬೇಕು. ಎರಡನೇದು, ಇನ್ಯಾಕೋ ಒಬ್ರಿಗೆ ಉಪಯೋಗ ಆಗತ್ತೆ, ಅವ್ರಿಗೆ ನಮಗೆ ತಿಳಿ ಹೇಳಕ್ಕಾದ್ರೂ ನಮಗೆ ಈ ಮಾಹಿತಿ ಗೊತ್ತಿರಬೇಕು. ಇಲ್ಲ ನಾವೇ ಉಪಯೋಗಿಸ್ಕೊಳಕ್ಕೆ, ಇಲ್ಲ ಇನ್ನೊಬ್ರಿಗೆ ತಿಳಿಸಕ್ಕೆ. ಈ ಕಾರಣಕ್ಕೋಸ್ಕರ ಪ್ರಧಾನಮಂತ್ರಿಗಳು ಈ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಂತ ಮಾಡಿ ಎಷ್ಟು ಜನ ಫಲಾನುಭವಿಗಳು ಇದರಲ್ಲಿ ಅರ್ಹರಿರ್ತಾರೋ, ಅಂದ್ರೆ 100 ಒಂದು ಸ್ಕೀಮಿಗೆ ಅರ್ಹರಿದ್ರೆ 100 ಸ್ಕೀಮ್ ತಲುಪಬೇಕು ಅನ್ನೋ ರೀತಿಯಲ್ಲಿ ಜಾಗೃತಿ ಮಾಡೋದಕ್ಕೆ ಈ ವ್ಯಾನು ಅಧಿಕಾರಿಗಳನ್ನೆಲ್ಲರೂ ನೀವು ರಸ್ತೆಗೆ ಬರಬೇಕು, ಜನರು ಮಧ್ಯದಲ್ಲಿ ಹೋಗಿ ಇದನ್ನ ನೀವು ಪ್ರಚಾರ ಮಾಡಬೇಕು ಅನ್ನುವಂಥ ಈ ಅಭಿಯಾನ ಮಾಡಿಸ್ತಾ ಇರುವಂಥದ್ದು. ಇನ್ಯಾರಾದ್ರೂ ಇದೀರಾ ಮಾತನಾಡಬಹುದಾಗಿರುವಂತದ್ದು? ಯಾವ ಸ್ಕೀಮ್ ನಲ್ಲಿ ಫಲಾನು? ಎಲ್ಲಿರೋದಮ್ಮ ನೀವು? ಒಳ್ಳೇದಾಗಿದೆ, ಮತ್ತೆ ನನಗೆ ಇನ್ನೂ ಹೆಣ್ಮಕ್ಳಿದ್ದಾರೆ ನಮ್ಮ ಮನೆಯಲ್ಲಿ, ನಾನು ಇನ್ನೂ ಅವ್ರನ್ನ ಚೆನ್ನಾಗಿ ಇದು ಮಾಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ತುಂಬಾ ಹೆಲ್ಪ್ ಆಗಿದೆ ಸರ್. ಅದಿಲ್ಲ, 20,000 ತಗೊಂಡಿದ್ದೀನಿ, 20,000 ಇನ್ನು 6,000 ಇದೆ ಸರ್ ನನ್ನ ಬ್ಯಾಲೆನ್ಸ್. ಏನ್ ವ್ಯಾಪಾರ ಅಮ್ಮ ನಿಮ್ದು? ಹೂ ವ್ಯಾಪಾರ. ಎಲ್ಲಿ? ಹೊಸಕೆರೆ. ಹಾಗೆ ಬಹಳ ಸಂತೋಷ. ಅದರಲ್ಲೂ ನಮ್ಮ ಅದರಲ್ಲಿ ನಾನು ಜೀವನ ನಡೆಸ್ತಾ ಇದ್ದೀನಿ ಸರ್. ತುಂಬಾನೇ, ಯಾಕಂದ್ರೆ ಮನೇಲಿ ಗೊಂದಲ ಆಗಿಲ್ಲ, ನಾವು ಮಾಡ್ಕೊಂಡು. ಬಹಳ ಸಂತೋಷ, ಒಳ್ಳೇದಾಗ್ಲಿ. 50,000 ಸಾಲ ತಗೋಬೇಕು, ಅದಾದ ಮೇಲೆ ನಿಮಗೆ ಮುದ್ರಾ ಯೋಜನೆ ಸಾಲ ತಗೊಂಡು ದೊಡ್ಡದು ಮಾಡ್ಕೋಬೇಕು ವ್ಯಾಪಾರ ನಿಮ್ಗೆ. ಒಳ್ಳೇದಾಗ್ಲ, ಥ್ಯಾಂಕ್ ಯು. ನಿಮಗೊಂದು ಸಣ್ಣ, ಈ ಒಂದು ಸಾಲ ಸಿಗೋದ್ರಿಂದ ಆಗುವಂತ ಪರಿವರ್ತನೆ ಏನು ಅಂತ ನೋಡಿ. ಇವ್ರು ಯಾರು ಹೆಣ್ಮಕ್ಳು? ತುಂಬಾ ಏನು ಓದಿರೋ ಹೆಣ್ಮಕ್ಳು ಅಲ್ಲ, ಬೆಂಗಳೂರಿಗೆ ಹೊಸದಾಗಿ ಬಂದಿರೋ ಹೆಣ್ಮಕ್ಳು. ಯಾರಿಗೇರಿ ರಾಯಚೂರಿಂದ ಬಂದಿರುವಂತ ಚಿಕ್ಕ ಚಿಕ್ಕ ಮಕ್ಳು ಇಟ್ಕೊಂಡಿರುವಂತ ಅವರು 1.5 ಹಿಂದೆ 100,000 ಸಾಲ ಶುರು ಮಾಡಿ ಮುದ್ರಾ ಯೋಜನೆಯಲ್ಲಿ 10,00,000 ತನಕ ಸಾಲ ತಗೊಂಡು 2 4 ಜನ ಕೆಲಸ ಕೊಟ್ಟು ಇವತ್ತು ಅವರು ಬರೀ ಇಂಡಿಯಾ ದೇಶದ ವ್ಯಾಪಾರ ಮಾಡೋದ್ರ ತೃಪ್ತಿ ಕೊಡ್ತಾ ಇಲ್ಲ, ಆಸ್ಟ್ರೇಲಿಯಾಗೆ ಎಕ್ಸ್ಪೋರ್ಟ್ ಮಾಡಬೇಕು, ನಮಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ ಮಾಡಿಸ್ಕೊಳ್ಳಿ ನೀವು ಕೇಂದ್ರ ಸರ್ಕಾರದಿಂದ ಅಂತ ಬಂದು ಕೇಳ್ತಾ ಇದ್ದೆ. ಇವರು ಹೊಸ ಭಾರತದ ಎಕ್ಸಾಂಪಲ್. ನಾವು ಬಡವಾನಿ ಮಳಗ್ದಂಗೆ ಇರುವಂತ ಎಲ್ಲ ಈ ತರ ಅದೆಲ್ಲ ಇಲ್ಲ. ಇವಾಗ ಬಡತನದಿಂದ ಹೊರಗಡೆ ಬಂದು ನಾವು ಶ್ರೀಮಂತರಾಗಬೇಕು ಅಂತ ಬರ್ತಾ ಇರುವಂತ ಹೊಸ ಭಾರತ ಇದು ನರೇಂದ್ರ ಮೋದಿ ಅವರು ಮಾಡಿಕೊಟ್ಟಿರುವಂತದ್ದನ್ನ ಜನಕ್ಕೆ ಇವತ್ತು ತಲುಪಿಸ್ಬೇಕು ಅಂತ ಬರ್ತಾ ಇರೋ. ಹೇಳಿ ಅಮ್ಮ, ಮೈಕ್ ಇಟ್ಕೊಂಡಿದ್ದೀನಿ. ಚಂದ್ರಲೇ ಹೋಟೆಲ್ ಎರಡು ಕಡೆ ಆಗಿದೆ, ಈಗ ಚಂದ್ರಲೇ ಹೋಟೆಲ್ ತಗೊಂತಾ ಇದ್ದೀವಿ. ಒಂದು ಮಾತ್ರೆ ಬಂದು 195 ಒಂದು ಶೀಟು ಶುಗರ್ ಮಾತ್ರೆ, 2 mg ಮಾತ್ರೆ. ಇಲ್ಲಿ ನಮಗೆ 25 ಸಿಗ್ತಾ ಇದೆ. ಎಲ್ಲಿ ನೋಡಿ ರೇಟ್ ನೋಡಿ ಎಷ್ಟು? 195 195 ಆಚೆ ಕಡೆ ಇರೋದು 25 25 ಸಿಗ್ತಾ ಇದೆ.
ಮುಂಚೆ 20 ರೂಪಾಯಿ ಇತ್ತು, ಈಗ 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, 25 ರೂಪಾಯಿ ಸಿಗ್ತಾ ಇದೆ ಸರ್. 120 ರೂಪಾಯಿ ಮಾತ್ರ 15 ರೂಪಾಯಿ ಸಿಗ್ತಾ ಇದೆ. ಮತ್ತೆ ಕ್ಯಾಲ್ಸಿಯಂ ಮಾತ್ರೆ ಬಂದು 95 ರೂಪಾಯಿ ಮಾತ್ರ, 100 ಚಿಲ್ಲರೆ ಮಾತ್ರ 30 ರೂಪಾಯಿ ಸಿಗ್ತಾ ಇದೆ ಸರ್. ಕ್ಯಾಲ್ಸಿಯಂ ಮಾತ್ರ ತಗೊಂತಾ ಇದ್ದೀವಿ. ಎರಡೂ ತುಂಬ ಉಪಯೋಗ ಆಗಿದೆ, ನನಗಂತೂ ತುಂಬ ಖುಷಿ ಆಗಿದೆ ಸರ್. ಬಹಳ ಸಂತೋಷ. ಚಂದ್ರಾಲಯ ಹೋಟೆಲ್ ಹೇಳಿದ್ರು ಅವರು, ಮುಂಚೆ ಮಾರುತಿ ಮಂದಿರದ ತಗೋತಾ ಇದ್ರು, ಈಗ ಚಂದ್ರಾಲಯ ಹೋಟೆಲ್ 2 ಓಪನ್ ಆಯ್ತು. ಈಗ ನನ್ನ ಟಾರ್ಗೆಟ್ ಏನಿದೆ ಅಂದ್ರೆ, ದಯವಿಟ್ಟು ನಮಗೆ ಕನ್ಫರ್ಮ್ ಮಾಡಿ. ಖಂಡಿತವಾಗ್ಲೂ ಖಂಡಿತವಾಗ್ಲೂ ಅದಕ್ಕೆ ಉತ್ತರ ಕೊಡ್ತೀನಿ. ವೇದಿಕೆಯನ್ನು ಅಲಂಕರಿಸತಕ್ಕಂಥ ನಮ್ಮ ಯುವ ನಾಯಕರಂತ ಸಂಸತ್ ತೇಜಸ್ವಿ ಸೂರ್ಯ ಅವರಿಗೂ, ಶ್ರೀಯುತ ಶ್ರೀ ರವಿ ಸುಬ್ರಹ್ಮಣ್ಯಂ ಅವರಿಗೂ, ಎಲ್ಲ ಬ್ಯಾಂಕ್ ಅಧಿಕಾರಿಗಳಿಗೂ ಹಾಗೂ PBMP ಸದಸ್ಯರವರಿಗೂ, ಇಂದು ಸಭೆಗೆ ಸೇರಿರುವ ಎಲ್ಲ ಗಣ್ಯರಿಗೂ ಮತ್ತು ಸ್ನೇಹಿತರಿಗೂ ವಂದನೆಗಳು. ಮೊದಲನೇದಾಗಿ ಹೇಳಿದಂತ ಕನ್ನಡ ಭಾಷೆ, ಎಸ್, ನಾನು ಈ ಕನ್ನಡ ಭಾಷೆ ಬಗ್ಗೆ ಈ ಸೌತ್ ರೀಜನ್ಗೆ ಎಂಟೈರ್ ಎಲ್ಲ 8 ವಿಧಾನಸಭಾ ಕ್ಷೇತ್ರಗಳು ಏನು ಬರ್ತದೆ ಅದನ್ನು ನಾನು ಜವಾಬ್ದಾರಿಯಾಗಿರ್ತೀನಿ. ನಾನು ಮೊಟ್ಟ ಮೊದಲಿಗೆ ಯಾವುದೇ ಬ್ರಾಂಚ್ಗೆ ಹೋದಾಗಲೂ ನಾನು ಕೇಳೋದು ಏನಂತ ಹೇಳಿದ್ರೆ, ನಾವು ಎಲ್ಲೆಲ್ಲಿಂದವೋ ಬಂದಿದ್ದೀವಿ, ನಾವು ಕುಡಿಯುವಂಥ ನೀರು ಈ ನೆಲದ್ದು, ನಾವು ಶ್ವಾಸನೆ ಮಾಡುವಂಥ ಗಾಳಿ ಈ ಭೂಮಿದು. ನಾವು ಸ್ವನಿಧಿ ತಗೊಂಡಿರೋದ ಏನ್ ವ್ಯಾಪಾರ? ನಿಮಗೆ ಯೋಜನೆ ಬಗ್ಗೆ ಹೆಂಗ್ ಗೊತ್ತಾಯ್ತು? ಅಂದ್ರೆ ಅವರೇ ಬಂದ ನಿಮ್ ಹತ್ರ? ಇಲ್ಲ, ಮೇಡಮ್ ಫೋನ್ ಮಾಡಿದ್ರು. ಆಮೇಲೆ ಅಲ್ಲಲ್ಲ, ಇಲ್ಲಿ ಇವತ್ತಿಗೆ ಬಂದಿರೋದಲ್ಲ ಅಮ್ಮ, ಈ 10,000 ರೂಪಾಯಿ ನಿಮಗೆ ಸಿಕ್ತದ? ಸಾಲ ಹೇಗೆ ಸಾಲ ಸಿಗತ್ತೆ ಇದರಲ್ಲಿ ನಿಮಗೆ ಅಂತ ಹೇಗೆ ಹೇಳಿದ್ರು? ಯಾರು ಹೇಳಿದ್ರು? ಒಬ್ರು ಜಯಂತಿ ಮೇಡಮ್ ಅಂದ್ಬಿಟ್ಟಿದ್ದಾರೆ, ಅವ್ರು ಬಂದು ಹೇಳಿದ್ರು, ಅವರೇ ಇದು ಮಾಡಿದ್ರು ಅಪ್ಲಿಕೇಶನ್. ಕಮ್ಯುನಿಟಿ ರಿಸೋರ್ಸ್ BBMP ಕಡೆಯಿಂದ ಬಂದಿದ್ರು. ಹಾಂ, 10,000 ಕೊಟ್ಟಿದ್ರು ಸಾಲ ತೀರಿಸಿದ್ರು, ಆಮೇಲೆ 20,000 ರೂಪಾಯಿ ಕೊಟ್ಟಿದ್ರು, ಇನ್ನು 3,000 ರೂಪಾಯಿ ಬ್ಯಾಲೆನ್ಸ್ ಇದೆ ಸರ್, ತೀರಿಸಿದ್ರು. ಎಷ್ಟು ದಿವಸದಲ್ಲಿ ತೀರಿಸಿದ್ರಿ? ಎಷ್ಟು ದಿವಸದಲ್ಲಿ 20,000 ತೀರಿಸಿದ್ರಿ? ಅಲ್ಲಲ್ಲ, ಈಗ 10,000 ಫಸ್ಟ್ ತೀರಿಸಿದ್ರಲ್ಲ, 10,000 ತೀರ್ಸಾದ್ಮೇಲೆ 20,000 ಬಂತು. ಎಷ್ಟು ದಿವಸದಲ್ಲಿ ಫಸ್ಟ್ 10,000 ತೀರಿಸಿದ್ರಿ? ಒಂದ್ ವರ್ಷದಲ್ಲಿ ತೀರಿಸಿದ್ರಿ, ತಕ್ಷಣ 20,000 ಬಂತಿವಾಗ. ಈಗ ಅದ್ರಲ್ಲಿ 17,000 ತೀರಿಸಿದೀರ, ಇನ್ 3,000 ತೀರ್ಸೋದಿದೆ. ಇನ್ 3,000 ತೀರಿಸಿದ್ರೆ 50,000 ಸಾಲ ಬರುತ್ತೆ ಅಲ್ವಾ? ಆಗ್ಲಿ, ಒಳ್ಳೇದಾಗ್ಲಿ, ನಿಮ್ಗೆ ಉಪಯೋಗ ಆಗಿದೆಯಾ ಇದರಿಂದ? ಆಗ್ಲಿ, ಬಹಳ ಸಂತೋಷ. ಥ್ಯಾಂಕ್ ಯು. ನಮಸ್ಕಾರ. ಚಟ್ನಿ ಪುಡಿ, ಉಪ್ಪಿನಕಾಯಿ, ಹಪ್ಪಳ ಈ ಥರದ್ದು ಏನಾದರೂ ಮಾಡಿದ್ರೆ ಪ್ರಧಾನ ಮಂತ್ರಿಗಳದ್ದು ಒಂದು ಸ್ಕೀಮ್ ಇದೆ, ಮೈಕ್ರೋ ಫುಡ್ ಪ್ರಾಸೆಸಿಂಗ್ ಯೂನಿಟ್ಗೆ ಸಾಲ ಕೊಡ್ತಾರೆ. ನನಗೂ ಗೊತ್ತಿರಲಿಲ್ಲ ಇದಿದೆ ಅಂತ. ಅವ್ರಿಗೆ ಯಾರು ಹೇಳಿದ್ರು? ಅವ್ರು ಅದನ್ನು ತಿಳ್ಕೊಂಡು ನಮ್ಮ ಆಫೀಸಿಗೆ ಬಂದ್ರು. ಅವ್ರ ಆಫೀಸಿಗೆ ಬಂದು, ನಾವು ಇದಕ್ಕೆ ಅಪ್ಲೈ ಮಾಡಿದೀವಿ, ನೀವು ಇದಕ್ಕೆ ಬ್ಯಾಂಕ್ ಅವರಿಗೆ ಹೇಳಿ ಸಾಲ ಕೊಡಿಸಿ. 1,000 ರೂಪಾಯಿವರೆಗೆ, 10,000 ರೂಪಾಯಿಂದ ಶುರುವಾಗಿ 10,00,000 ರೂಪಾಯಿವರೆಗೆ ಗ್ಯಾರಂಟಿ ಇಲ್ಲದೆ ಸಾಲ ಕೊಡುವಂತದನ್ನ ಫಸ್ಟ್ ಟೈಮ್ ದೇಶದಲ್ಲಿ ಶುರು ಮಾಡಿಸಿದ್ದೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ. ಯಾರ ಗ್ಯಾರಂಟಿ ಬ್ಯಾಂಕಿಗೆ? ಮೋದಿನೇ ಗ್ಯಾರಂಟಿ. ಅದಕ್ಕೆ ಈ ಬ್ಯಾಂಕ್ ಹೆಸರೇನು ಅಂದ್ರೆ ಮೋದಿಯ ಗ್ಯಾರಂಟಿಯ ರಥ ಅನ್ನೋದೇ ಇದಕ್ಕೆ ಹೇಳಿದ್ರು. ಯಾರ ಗ್ಯಾರಂಟಿ ನಿಮ್ ಸಾಲ 10,000 ರೂಪಾಯಿಗೆ? ನರೇಂದ್ರ ಮೋದಿನೇ ಗ್ಯಾರಂಟಿ. ಈ ಪರಿವರ್ತನೆ ಸ್ಟಾರ್ಟ್ ಆಯ್ತು. ನಮ್ಮ ಆಫೀಸಿಗೆ ಹೆಣ್ಮಕ್ಳು ಬಂದ್ರು, ಸಾಲ ಕೇಳಿದ್ರು, ನಮ್ಮ ಜಯನಗರ ಬ್ಯಾಂಕ್ ಆಫ್ ಬರೋಡಾದ್ರು ಮಾತನಾಡಿ ಅವ್ರಿಗೆ ಸಾಲ ಕೊಡಿಸಿ 1,20,000 ರೂಪಾಯಿ ಚಿಲ್ಲರೆ ಸಾಲ ಸಿಕ್ತು. ಸರಿ, ಸಾಲ ಸಿಕ್ತು. ಫಲಾನುಭವಿಗಳು, ವಿಕಸಿತ ಭಾರತದ ಕನಸನ್ನ ಕಂಡಂತ ಪ್ರಧಾನಮಂತ್ರಿಗಳು, ವಿಶ್ವದ ಆರ್ಥಿಕ ಮಟ್ಟದಲ್ಲಿ ಭಾರತದ ಸ್ಥಾನ ಯಾವ ರೀತಿ 1ಕ್ಕೆ ತಲುಪಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಯಾವ ಮುಂಚೆ ಯಾವತ್ತಾದ್ರೂ ಕೇಳಿದ್ರ ನೀವು ಬ್ಯಾಂಕ್ ಅವ್ರು ಕರ್ತಾ ಸಾಲ ಕೊಡೋದನ್ನ? ಕೇಳಿದ್ರು ಸಾಲ ಕೊಡ್ತಿರ್ಲಿಲ್ಲ ಬ್ಯಾಂಕ್. ಈಗ ಅವರೇ ಬಂದು ಸಾಲ ಕೊಡ್ತಾ ಇದಾರೆ ನಿಮಗೆ?
ಬಹಳ ಎಷ್ಟು ಜನಕ್ಕೆ? ಐನೂರು ದೊಡ್ಡ ಚಪ್ಪಾಳೆ ಹುಡುಗಿ. ಬಹಳ ಸಂತೋಷ, ಬಹಳ ಸಂತೋಷ. ವೆರಿ ಗುಡ್. ಡಾಕ್ಟರ್ ಅಂಗಡಿ ಹೋದ್ರೆ ಪೇಷಂಟ್ಗಳಿಗಿಂತ ಹೆಚ್ಚಾಗಿ ಈ ಮಾತ್ರೆ ಅಂಗಡಿಯವರು ಸೂಟ್ ಹಾಕೊಂಡ್ಬಂದು ಕೂತಿರ್ತಾರ ನೋಡಿದೀರಾ? ಮೆಡಿಕಲ್ ರೆಪ್ರೆಸೆಂಟೇಟಿವ್ಸ್ ಒಂದು ಸೂಟ್ ಇದು ಬಾಕ್ಸ್ ಇಟ್ಕೊಂಡು ಒಂದು ಟೈ ಹಾಕೊಂಡು ಬಂದು ಕೂತಿರ್ತಾರೆ. ಅವ್ರು ಮಾಡೋ ಕೆಲಸ ಏನು ಅಂದ್ರೆ ಡಾಕ್ಟರ್ ಹತ್ರ ಹೋಗಿ ಹೇಳ್ತಾರೆ, ಸರ್ ನಮ್ದು ಕಂಪ್ನಿ ಮಾತ್ರ ನೀವು ಸಜೆಸ್ಟ್ ಮಾಡಿ, ನೀವು ಇದನ್ನ ಸಜೆಸ್ಟ್ ಮಾಡಿದ್ರೆ ನಿಮಗೆ ನಾವು ಗೋವಾಗೋ ಇನ್ನೆಲ್ಗೋ ಟ್ರಿಪ್ ಕಳಿಸ್ತೀವಿ ಅಂತ. ಅದಕ್ಕೆ ಅವ್ರು ಡಾಕ್ಟರ್ ಏನ್ ಮಾಡ್ತಾರೆ ಅಂದ್ರೆ ಅದೇ ಮಾತ್ರನೇ ನಿಮಗೆ ಬರ್ಕೊಡ್ತಾರೆ. ಇದನ್ನ ಮುರಿಬೇಕು ಅಂತಾನೆ ಪ್ರಧಾನ ಮಂತ್ರಿಗಳು ಜನೌಷಧಿ ಕೇಂದ್ರ ಶುರು ಮಾಡಿದ್ದು. ನಿಮಗೆ ಪ್ರೈವೇಟ್ ಮಾತ್ರೆ 100 ರೂಪಾಯಿಗೆ ಸಿಕ್ಕಿದ್ರೆ ಜನೌಷಧಿ ಕೇಂದ್ರದಲ್ಲಿ 20 ರೂಪಾಯಿಗೆ 30 ರೂಪಾಯಿ ನಿಮಗೆ ಮಾತ್ರೆ ಸಿಗುತ್ತೆ, 25 ರೂಪಾಯಿ ಮಾತ್ರೆ ಸಿಗುತ್ತೆ. ಕೊಡಿ ಅವ್ರಿಗೆ ಮೈಕ್, ಕೊಡಿ. ತಗೋತಾ ಇದೀರ ನೀವು ಅಲ್ಲಿಂದ? ಕೊಡಿ ಅವರಿಗೆ. ಇದು ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯಲ್ಲಿ ನಿಮಗೆ ಗ್ಯಾಸ್ ಕನೆಕ್ಷನ್ ಫ್ರೀ ಆಗಿ ಸಿಗುತ್ತೆ. BPL ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ತಗೊಂಡು ಒಂದು ಫೋಟೋ ತಗೊಂಡು ಬಂದು ನಮ್ಮ ಏಜೆನ್ಸಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಫ್ರೀ ಆಗಿ ಗ್ಯಾಸ್ ಕನೆಕ್ಷನ್ ಸಿಗುತ್ತೆ. ಸ್ಟವ್, ರಬ್ಬರ್ ಟ್ಯೂಬ್, ರೆಗ್ಯುಲೇಟರ್, ಸಿಲಿಂಡರ್ ಎಲ್ಲಾನು ಫ್ರೀ ಆಗಿ ಸಿಗುತ್ತೆ. ನೀವು ಆದ್ರಿಂದ ನೀವು ಎಲ್ಲರೂ BPL ಕಾರ್ಡು ಮತ್ತೆ ಆಧಾರ್ ಕಾರ್ಡ್ ತಗೊಂಡ್ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಫ್ರೀ ಆಗಿ ನಿಮ್ಗೆ ಕನೆಕ್ಷನ್ ಮಾಡ್ಕೊಡ್ತೀವಿ. ಕನೆಕ್ಷನ್ ಫಸ್ಟ್ ಫ್ರೀ ಆಗಿ ಕೊಡ್ತಾರೆ? ಫಸ್ಟ್ ಟೈಮ್ ಫ್ರೀ ಆಗುತ್ತೆ, ನೆಕ್ಸ್ಟ್ ಟೈಮ್ ಇಂದ ಸಬ್ಸಿಡಿಲಿ ನಿಮಗೆ ಸಿಲಿಂಡರ್ ಸಿಗುತ್ತೆ. ಎಷ್ಟು ಹೇಳಿ, ಎಷ್ಟಾಗುತ್ತೆ ಸಿಲಿಂಡರ್? 500 ಚಿಲ್ಲರೆ ಆಗುತ್ತೆ ನಿಮಗೆ. ನೀವು ಹಂಗೆ ಹೊರಗಡೆ ತಗೊಂಡ್ರೆ ಎಷ್ಟಾಗ್ತಿದೆ? 950 ರೂಪಾಯಿ. 500 ರೂಪಾಯಿ ಸಬ್ಸಿಡಿ ಆಲ್ರೆಡಿ ಈಗಾಗಲ್ಲ, ಈ ಮುಂದಿನ ತಿಂಗಳಿಂದ ಕಡಿಮೆ ಬರುತ್ತೆ ಅಷ್ಟೇ. ಒಂದು ಮನೆಗೆ ಒಂದು ಕನೆಕ್ಷನ್ ಅಷ್ಟೇ, ಒಂದು ಮನೆಗೆ ಒಂದು BPL ಕಾರ್ಡ್ಗೆ ಒಂದೇ ಕನೆಕ್ಷನ್ ಫ್ರೀ ಆಗಿ ಸಿಗುತ್ತೆ. ನಾವು ಗೌರ್ಮೆಂಟ್ ಎಂಪ್ಲಾಯ್ಸ್ ಇರ್ತೀವಿ, ನಮಗೆ 60 ಇಯರ್ಸ್ ಆದಮೇಲೆ ರಿಟೈರ್ಮೆಂಟ್ ಆಗುತ್ತೆ, ಪೆನ್ಷನ್ ಕೊಡ್ತಾರೆ. ಈಗ ಸಾಮಾನ್ಯ ಜನಕ್ಕೆ ಯಾರೋ ಬೀದಿ ಬದಿ ವ್ಯಾಪಾರಿಗಳು ಇರ್ತಾರೆ ಅಥವಾ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡವ್ರು ಇರ್ತಾರೆ, ಏನು ಪರ್ಮನೆಂಟ್ ಜಾಬ್ ಇರಲ್ಲ, ಅಂಥವ್ರಿಗೆ ಪೆನ್ಷನ್ ಇರೋದಿಲ್ಲ. ಅವ್ರಿಗೆ ಅಂತಂದ್ಬಿಟ್ಟು ಒಂದು ಅಟಲ್ ಪೆನ್ಷನ್ ಯೋಜನಾ ಅಂತೇಳಿ ಒಂದು ಸ್ಕೀಮ್ ಇದೆ. ಅದರಲ್ಲಿ 18-40 ವರ್ಷ ಯಾರಿದ್ದಾರೆ ಅವರು ಭಾಗವಹಿಸ್ಬೋದು. ಸೊ ಅವರ ಏಜ್ಗೆ ಅನುಗುಣವಾಗಿ ಮಂತ್ಲಿ ಇಷ್ಟು ಕಟ್ಟಬೇಕು ಅಂತಂದ್ಬಿಟ್ಟು ಬ್ಯಾಂಕ್ನವ್ರು ಹೇಳ್ತಾರೆ, ಚಾರ್ಟ್ ನೋಡ್ಬಿಟ್ಟು ಹೇಳ್ತಾರೆ. ಅದನ್ನು ಅವರಿಗೆ 60 ವರ್ಷ ಆಗೋವರೆಗೂ ಕಟ್ಟಿದ್ರೆ ಅವರಿಗೆ 60 ವರ್ಷ ಕಂಪ್ಲೀಟ್ ಆದಮೇಲೆ 1,000 ರಿಂದ 5,000 ರವರೆಗೂ ಪೆನ್ಷನ್ ಕೊಡ್ತಾರೆ. ಹೆಂಡತಿಗೆ ಆ ಪೆನ್ಷನ್ ಫಿಕ್ಸ್ ಮಾಡ್ತಾರೆ. ಅಕಸ್ಮಾತ್ ಅವ್ರ ಹೆಂಡತಿನೂ ತೀರ್ಕೊಂಡ್ರೆ ಅವ್ರ ಮಕ್ಕಳಿಗೆ ಇವರು ಉಳಿಸಿರೋ ಹಣನ ವಿತ್ ಇಂಟ್ರೆಸ್ಟು ಅವರಿಗೆ ವಾಪಸ್ ಕೊಡ್ತಾರೆ. ಹಂಗಾಗ್ಬಿಟ್ಟು ಇದು ತುಂಬ ಉಪಯೋಗ ಆಗುತ್ತೆ. ನಿಮ್ಮಲ್ಲಿ ಯಾರಾದರೂ ಎಲಿಜಿಬಲ್ ಇದ್ದರೆ 18-40 ಇಯರ್ಸ್ ಇರೋರು ದಯವಿಟ್ಟು ಮಾಡ್ಕೊಳ್ಳಿ. ನಿಮಗೆ ಗೊತ್ತಿರೋರಿಗೂ ತಿಳಿಸಿ ಇದನ್ನು. 500